हलो फ्रेंड्स वेलकम टू नागविणी आचार्स किचन इवत्तु वंदु सिंपल आदा चना ग्रेवी नोड़ा तट्टे इडली जोतेगे कॉम्बिनेशन तुम्बा चना गिरते एरड इरुली वंदु बेल्लुली वंद इंचस्टु शुंटी वंद इडियस्टु कोतंबरी सोप्पु एरड़ींद मूर पीसस्टु चक्के नालक लवंग हत्रींद अद्नेदु हसिमेणसिनकायि ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಒಂದು ಪೂರ ತೆಂಗಿನಕಾಯಿ ಚಿಕ್ಕದನ್ನು ತೊಗೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ಬೇಡಿ ಆಚಾರ್ಸ್ ಕಿಚನ್. ಇವತ್ತು ಫಾರ್ಮ್ ಹೌಸ್ನಲ್ಲಿ ನ್ಯೂ ಕಿಚನಲ್ಲಿ ಕಡಲೆಕಾಳಿನ ಗೊಜ್ಜು ಮಾಡ್ತಾ ಇದ್ದೀನಿ, ಅಂದರೆ ಕಾಬುಲ್ ಕಡಲೆಕಾಳಿನ ಗೊಜ್ಜು ಮಾಡ್ತಾ ಇದ್ದೀನಿ ಗ್ರೇವಿ. ಸೊ ಇದು ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟೌವ್ ಮೇಲೆ. ನೋಡಿ, ಪ್ಯಾನ್ ಬಿಸಿಯಾಗಿದೆ. ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ, ಇದನ್ನು ಪ್ಯಾನ್ಗೆ ಸೇರಿಸ್ತೀನಿ. ಹಾಗೆಯೇ 10-15 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಒಂದು, ಶುಂಠಿ 1/2 ಇಂಚು, ಚಕ್ಕೆ, ಲವಂಗ 4 ಲವಂಗ, 2-3 ಪೀಸಷ್ಟು ಚಕ್ಕೆ. ಇದಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಬೌಲಷ್ಟು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ, ಇದನ್ನು ಸಹ ಈ ಪ್ಯಾನ್ಗೆ ಹಾಕಿ ಸೇರಿಸ್ಕೊಳ್ತೀನಿ. ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಇದಿಷ್ಟನ್ನು ಮಸಾಲೆ ಚೆನ್ನಾಗಿ ರುಬ್ಕೊಂಡು ಬರೋಣ. ಆಯಿತಾ ಫ್ರೆಂಡ್ಸ್, ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇದರಲ್ಲಿ 1-2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಕಾಬುಲ್ ಕಡಲೆಕಾಳಲ್ಲಿ ಗ್ರೇವಿ ಮಾಡ್ತಿದ್ದೀನಿ. ಕಾಬುಲ್ ಕಡಲೆಕಾಳನ್ನು ರಾತ್ರಿನೇ ನೆನೆಸಿ ಇಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ಸಾಫ್ಟಾಗಿ ಬೇಗ ಬೇಯುತ್ತೆ. ನೋಡಿ, ತೋರಿಸು, ಈ ರೀತಿ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯುತ್ತಿದು. ಇದು ಪ್ರೋಟೀನ್ ರಿಚ್ ಇರುತ್ತೆ, ಮಕ್ಕಳು ತುಂಬಾ ಒಳ್ಳೆಯದು. ಸೊ ವಾರದಲ್ಲಿ 2-3 ದಿನ ಈ ರೀತಿ ಕಾಬುಲ್ ಕಡಲೆಕಾಳಲ್ಲಿ ಏನಾದರೂ ಐಟಮ್ಸು ರೆಸಿಪೀಸ್ ಮಾಡಿಕೊಡಿ ಮಕ್ಕಳಿಗೆ. ತುಂಬ ಸಣ್ಣ ಇರೋರು ಅಷ್ಟೇ ಸ್ವಲ್ಪ ಹೆಲ್ತಿಯಾಗಿ ಚೆನ್ನಾಗಿ ಬೆಳೀತಾರೆ, ಪ್ರೋಟೀನ್ಸ್ ಹೆಚ್ಚಾಗಿರುತ್ತೆ ಇದರಲ್ಲಿ. ಸ್ವಲ್ಪ ಸಾಸಿವೆ ಪಿಟ ಪಿಟ ಆಗಲಿ, ಈರುಳ್ಳಿ, ಇದರಲ್ಲಿ ಮಸಾಲೆ ರುಬ್ಬಿರೋದನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಸೇರಿಸೋಣ ಮಿಕ್ಸಿ ಜಾರ್ಗೆ. ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕೋ ಅದ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. 2 ಟೊಮೆಟೊ ಸೇರಿಸ್ತೀವಿ. ಈಗ ಗ್ರೇವಿಗೆ ಕಾಬುಲ್ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಸಹ ಸೇರಿಸೋಣ. ಗ್ರೇವಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗರಂ ಮಸಾಲ ಪೌಡರ್ ಯಾವುದಿದೆಯೋ ಅದನ್ನು ನೀವು ಸೇರಿಸ್ಕೊಳ್ಳಿ. 1 ಟೀಸ್ಪೂನಷ್ಟು ಸೇರಿಸ್ತೀವಿ. ಧನಿಯಾ ಪೌಡರ್ 2 ಟೀಸ್ಪೂನ್, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ನೀರು ಕಮ್ಮಿ ಇದೆ ನೀರನ್ನ ಸೇರಿಸ್ಕೊತೀರಿ ಇವಾಗ ಕುಕ್ಕರ್ ಲಿಡ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಸುಮಾರು ಇದು 2 ವಿಸಿಲ್ ಬರಲಿ ಫ್ರೆಂಡ್ಸ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಿಡ್ದಿ ತಟ್ಟೆ ಇಡ್ಲಿ ಹಾಗೆಯೇ ಕಾಬೂಲ್ ಕಡಲೆಕಾಳಿನ ಗ್ರೇವಿ ಮಾಡಿದ್ದೀನಿ ಸೊ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಕಾಬೂಲ್ ಕಡಲೆಕಾಳು ಗ್ರೇವಿ ಇಟ್ಟಿದ್ದೀನಿ ಆಚೆ ಕುಕ್ಕರ್ ಇಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಇಡ್ಲಿ ಎಲ್ಲ ಪ್ಲೇಸ್ ಹಾಕ್ಬಿಡೋಣ ಅಂತ ಬಂದೆ ನೋಡಿ ತಟ್ಟೆ ಇಡ್ಲಿಗೆ ಹಿಟ್ಟು ರೆಡಿ ಆಗಿದೆ ಉಪ್ಪು ಹಾಗೆಯೇ ಸೋಡಾ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಬ್ಬಿದೆ ರುಬ್ಬಿದಾಗ ಅರ್ಧದಷ್ಟಿತ್ತು ಹಿಟ್ಟು ಇವಾಗ ನೋಡಿ ಮುಕ್ಕಾಲು ಭಾಗದಷ್ಟು ಬಂದಿದೆ ಫಸ್ಟು ಪ್ಲೇಟ್ಸ್ಗೆಲ್ಲ ಆಯಿಲ್ ಹಾಕ್ಬಿಡೋಣ ಇಡ್ಲಿ ಚೆನ್ನಾಗಿ ಬರ್ತದ ಆಯಿಲ್ ಅಥವಾ ತುಪ್ಪ ಯಾವ ಬೇಕಾದ್ರೂ ಹಾಕೋಬೋದು ಈಗ ಈ ಕುಕ್ಕರ್ದು ಲಿಡ್ ಕವರ್ ಮಾಡ್ತಾ ಇದ್ದೀನಿ ಗ್ಯಾಸ್ಕೆಟ್ ಇದೆ ನೋಡಿ ಗ್ಯಾಸ್ಕೆಟ್ ಹಾಕ್ತಾ ಇದ್ದೀನಿ ಆದರೆ ವಿಸಿಲ್ ಹಾಕೋದು ಬೇಡ ಯಾವ್ದಾದ್ರು ಒಂದು ಗ್ಲಾಸ್ ಇರುತ್ತಲ್ಲ ಗ್ಲಾಸ್ನ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳೋಣ ಸೊ ಇದು ಮೀಡಿಯಂ ಫ್ಲೇಮ್ನಲ್ಲಿ 10-12 ನಿಮಿಷ ಬೆಂದರೆ ಸಾಕು ಹೊರಗಡೆ ತೋಟದಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಹಾಗೂ ಪಪ್ಪಾಯ ಗಿಡ ಹಾಕೋಣ ಅಂತ ಸ್ವಲ್ಪ ಗುಣಿ ತೋಡಿಸ್ತಾ ಇದ್ದೆ ಸೊ ತೋಟದವರು ಬಂದಿದ್ದರು ಕೆಲಸ ಮಾಡ್ತಾಯಿದ್ರು ಸೊ ತಟ್ಟೆ ಇಡ್ಲಿ ರೆಡಿ ಆಗಿದೆ ಜೊತೆಗೆ ಕಾಬೂಲ್ ಕಡಲೆಕಾಳಿನ ಗ್ರೇವಿ ಸೂಪರ್ ಅಂದರೆ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಇವೆರಡರ ಕಾಂಬಿನೇಷನ್ ಇದ್ರ ಜೊತೆಗೆ ನೀವು ಬೇಕು ಅಂದರೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಚಟ್ನಿ ಮಾಡಿಲ್ಲ ಗ್ರೇವಿ ಮಾಡಿದ್ದೆ ಸೊ ಈ ಗ್ರೇವಿ ಮಧ್ಯಾಹ್ನಕ್ಕೂ ರೈಸ್ಗಾಗತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ 2-in-1 ಆಗಿರಲಿ ಅಂತೇಳಿ ನಾನು ಗ್ರೇವಿಯನ್ನು ಮಾಡಿದ್ದೆ ಸೊ ಹೀಗೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್